ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆ ಟೈಮ್ ನಲ್ಲಿ ಸಿದ್ದರಾಮಯ್ಯ ಅವರು ಕ್ರೆಡಿಟ್ ಪಡೆಯುವಂತ ಲೆಕ್ಕಾಚಾರ ಇರುತ್ತೆ ಅದಾದ ನಂತರ ಇಲ್ಲಿ ಯಾವಾಗ ವರದಿ ಮಂಡನೆ ಆಗಿದ್ದು ಯಡಿಯೂರಪ್ಪನವರ ಮುಖ್ಯಮಂತ್ರಿಗಳು ಇದ್ದಂತ ಸಂದರ್ಭದಲ್ಲಿ ಎಚ್ಡಿಕೆ ಸಮಿತಿ ರಚನೆ ಮಾಡಿದ್ದು ಸಿದ್ದರಾಮಯ್ಯ ಕ್ರೆಡಿಟ್ ಅನ್ನು ಪಡೆಕೊಂಡ್ರು ಈಗ ಬಿಜೆಪಿ ಗೆ ಒಲಿಯುತ್ತಾ ಮೀಸಲಾತಿಯ ಲಾಭ ಅಂತ ಯಾಕಂದ್ರೆ ನಾವೇಲ್ವೇನ್ರಿ ಜಾರಿಗೆ ತಂದಿದ್ದು ಅಂತ ಸಹಜವಾಗಿ ಹೇಳ್ಕೊಳ್ತಾರೆ ಬಿಜೆಪಿ ಗೆ ಹೇಗೆ ಲಾಭ ಆಗುತ್ತೆ ಅದನ್ನು ಕೂಡ ಒಂದು ಪ್ರಶ್ನೆ ಇದೆಯಲ್ಲ ಉತ್ತರ ಕೊಡ್ತಾ ಹೋಗ್ತೀವಿ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಮೀಸಲಾತಿ ಅಂತ ಹೇಳ್ತಾರೆ ಬಿಎಸ್ ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀನಿ ಮೀಸಲಾತಿ ಕೊಡ್ಸೇ ಕೊಡ್ತೀನಿ ಅಂತ ರಾಮಲು ಕೂಡ ಭಾಷಣಗಳಲ್ಲಿ ಸಾಕಷ್ಟು ಬಾರಿ ಮೆನ್ಷನ್ ಮಾಡಿದ್ರು ಒಂದಕಡೆ ಸ್ವಾಮೀಜಿಗಳ ಧರಣಿ ಶುರುವಾಗುತ್ತೆ 241 ದಿನಗಳ ಕಾಲ ಧರಣಿಯನ್ನ ಮಾಡಿದ್ದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರಸನ್ನಾನಂದಪುರಿ ಶ್ರೀಗಳು ಅಲ್ಲಿ ನಾನು ಅವಾಗ ಹೇಳಿದ್ನಲ್ಲ ಸರ್ಕಾರ ಬೆಚ್ಚ ಬಿದ್ದೋಯ್ತು ಆ ಸಮುದಾಯದ ನಾಯಕರೆಲ್ಲರೂ ನಾ ಮುಂದೆ ತಾ ಮುಂದೆ ಅಂತ ರಾಜೀನಾಮೆ ಕೊಡ್ಲಿಕ್ಕೂ ಕೂಡ ರೆಡಿ ಆಗಿದ್ರು ಒಂದು ಕ್ಷಣ ಅದಾದ್ಮೇಲೆ ಪ್ರಸನ್ನಾನಂದಪುರಿ ಶ್ರೀಗಳು ಬೇಡ ಅಷ್ಟೊಂದು ಆತರ ಬೇಡ ಸರ್ಕಾರವನ್ನ ಇವರು ಬರೀ 1 ಎಕರೆ ಜಮೀನಿನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಾಯ ಮಾಡೋಣ ಅಂತ ಹೇಳ್ತಾರೆ ಈಗ ಮೀಸಲಾತಿ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರ ಮಾಡಿ ಮುತ್ಸದ್ದಿತನವನ್ನ ತೋರಿಸಿದ್ರು ಬೊಮ್ಮಾಯಿಯವರು ಅದಾದ್ಮೇಲೆ ಕ್ಯಾಬಿನೆಟ್ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೀತಾರೆ ಅಲ್ಲಿ ನಿರ್ಧಾರವನ್ನ ಮಾಡುತ್ತೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ನಾವು ಜಾಸ್ತಿ ಮಾಡೇ ಮಾಡ್ತೀವಿ ಯಾಕಂದ್ರೆ ಹಿಂದುಳಿದಂತ ವರ್ಗ ಇವರು ತುಳಿತಕ್ಕೊಳಗಾಗಿರುವಂತ ವರ್ಗ ಇವರಿಗೆ ನ್ಯಾಯ ಸಿಗಬೇಕು ಅಂದ್ರೆ ಮೀಸಲಾತಿಯನ್ನ ಜಾಸ್ತಿ ಮಾಡಲೇಬೇಕಾಗಿದೆ ಅನ್ನುವಂತ ಒಂದು ನಿರ್ಧಾರವನ್ನ ಮಾಡ್ತಾರೆ ಕ್ರೆಡಿಟ್ ಯಾವ ರೀತಿಯಾಗಿ ಲಾಭ ಆಗುತ್ತೆ ಬಿಜೆಪಿಗೆ ನೋಡ್ತಾ ಹೋಗೋಣ ಲೆಕ್ಕಾಚಾರ ನಂಬರ್ 1 ರಾಜ್ಯದಲ್ಲಿ 1.5 ಕೋಟಿ ಎಸ್ಸಿ ಎಸ್ಟಿ ಜನರ ಮನ್ನ ಗೆಲ್ಲಬಹುದು ಅನ್ನುವಂತದ್ದು ಬಿಜೆಪಿಯ ಲೆಕ್ಕಾಚಾರ ಆಗಿದೆ 2023 ರ ನೆಕ್ಸ್ಟ್ ಎಲೆಕ್ಷನ್ ಇದೆಯಲ್ಲ ಸಹಜವಾಗಿ ರಾಜಕೀಯ ನಡೆ ಆಗಿದೆ ಇದು ಉತ್ತರ ಕರ್ನಾಟಕದ ಎಸ್ಸಿ ಎಸ್ಟಿ ನಾಯಕರನ್ನ ಸೆಳೆಯಬಹುದು ಏಕೆಂದ್ರೆ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅದರ ಮನವರಿಕೆ ಮಾಡಿ ಕೆಲವು ನಾಯಕರನ್ನ ಬೇರೆ ಬೇರೆ ಪಕ್ಷದಿಂದ ಕರ್ಕೊಂಡು ಬರಬೇಕು ಅನ್ನುವಂತ ಚಿಂತನೆಯಲ್ಲೂ ಕೂಡ ಬಿಜೆಪಿ ಇದೆ ಲೆಕ್ಕಾಚಾರ ನಂಬರ್ 3 ದಲಿತರು ಹಿಂದುಳಿದ ಯುವಕರಿಗೆ ಟಿಕೆಟ್ ಅನ್ನು ಕೊಡುವಂತದ್ದು ಯಾವ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ಸಿ ಎಸ್ಟಿ ಗಳಿದ್ದಾರೆ ಆ ಭಾಗದಲ್ಲಿ ಟಿಕೆಟ್ ಅನ್ನು ಕೊಟ್ಬಿಟ್ಟು ಅಧಿಕಾರಕ್ಕೆ ಇರುವಂತ ನಿಟ್ಟಿನಲ್ಲಿ ಅವರನ್ನ ಒಂದು ಸ್ವಲ್ಪ ಇನ್ನಷ್ಟು ಉತ್ತೇಜಿಸಬಹುದು ಹಾಗೆ ನಮಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಬಿಜೆಪಿ ಆ ಪ್ಲಾನ್ ಇರುವಂತದ್ದು ಲೆಕ್ಕಾಚಾರ ನಂಬರ್ 4 ಕಾಂಗ್ರೆಸ್ ಜೆಡಿಎಸ್ ನ ಮತಗಳನ್ನು ವಿಭಜಿಸಿದಂತೆ ಆಗುತ್ತೆ ಅಂತ ಯಾಕಂದ್ರೆ ನಾವೇ ಅಲ್ವಾ ಇಷ್ಟು ವರ್ಷಗಳ ಕೂಗಿಗೆ ಮನ್ನಣೆಯನ್ನ ಕೊಟ್ಟಿದ್ದು ಬಿಜೆಪಿ ಸೊ ಬಿಜೆಪಿಗೆ ಬೆಂಬಲ ಕೊಡಿ ಅಂತ ಬಿಜೆಪಿ ಕೇಳಲಿಕ್ಕೆ ಹಕ್ಕಿದೆ ಈಗ ಕೇಳ್ತಾ ಇದಾರೆ ಅದನ್ನ ಲೆಕ್ಕಾಚಾರ ನಂಬರ್ 5 ಮತ್ತೆ 2023ಕ್ಕೆ ಅಧಿಕಾರಕ್ಕೆ ಬರಲಿಕ್ಕೆ ಸುಲಭ ಎಂಬ ನಂಬಿಕೆ ಯಾಕೆಂದ್ರೆ 1.5 ಕೋಟಿಯಷ್ಟು ಒಂದು ದೊಡ್ಡ ಸಮುದಾಯ ಅಲ್ವಾ ಅಟ್ ಲೀಸ್ಟ್ ಇಷ್ಟು ಪರ್ಸೆಂಟೇಜ್ ಅಷ್ಟು ನಮಗೆ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಲಾಭ ಆಗೆ ಆಗುತ್ತೆ ಅಂತ ಬಿಜೆಪಿಯ ಲೆಕ್ಕಾಚಾರ ಇದೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು ಇನ್ನು ಕಾಂಗ್ರೆಸ್ ಏನು ಸುಮ್ಮನೆ ಇರುತ್ತಾ ಯಾಕೆಂದ್ರೆ ಜಾತಿ ಗಣತಿ ಮಾಡಿದ ಮೇಲೆ ಅಲ್ವಾ ಅವ್ರಿಗೆ ಗೊತ್ತಾಗಿದ್ದು ನಾವು ಜಾಸ್ತಿ ಇದೀವಿ ಅನ್ನುವಂತ ಒಂದು ರೀಸನ್ ಅನ್ನ ಸಹಜವಾಗಿ ಕಾಂಗ್ರೆಸ್ ಮುನ್ನೆಲೆಗೆ ತರುತ್ತೆ ನಾವೆಲ್ಲರೂ ಒತ್ತಾಯ ಮಾಡಿದ್ದಕ್ಕೇನೆ ಇದಾಗಿದ್ದು ಅನ್ನುವಂಥದ್ರ ಬಗ್ಗೆನೂ ಕೂಡ ಕಾಂಗ್ರೆಸ್ ನಾಯಕರು ಮಾತನಾಡ್ತಾರೆ ಹಾಗಾದ್ರೆ ಯಾವ ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗುತ್ತೆ ಹೇಳ್ತಾ ಹೋಗ್ತೀನಿ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ಗೆ ಏನ್ ಲಾಭ ಆಗಬಹುದು ಯಾವ ರೀತಿಯಾಗಿ ಕ್ರೆಡಿಟ್ ಅನ್ನು ಕಾಂಗ್ರೆಸ್ ಪಡ್ಕೊಳ್ಳಕ್ಕೆ ಮುಂದಾಗುತ್ತೆ ಕಾಂಗ್ರೆಸ್ಗೆ ಎಸ್ಸಿ ಎಸ್ಟಿ ಮೀಸಲಾತಿ ಯಾವ ರೀತಿಯಾಗಿ ಲಾಭ ಆಗಬಹುದು ಬಿಜೆಪಿ ಸರ್ಕಾರ ತಂದಿರುವಂತ ಹಿನ್ನೆಲೆಯಲ್ಲಿ ಇವರು ಯಾವ ರೀತಿಯಾಗಿ ತನ್ನ ಪಾಲನ್ನ ಕಿತ್ಕೊಳ್ಳಿಕ್ಕೆ ಹೋಗ್ತಾರೆ ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನಿಮಗೆ ಕಾಂಗ್ರೆಸ್ನ ಲೆಕ್ಕಾಚಾರ ಏನು ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಜಾತಿ ಗಣತಿ ಆಗಿದ್ದು ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಹೌದು ಅದು ಕರೆಕ್ಟ್ ಆದ್ರೆ ಅದನ್ನು ತೋರಿಸಲಿಲ್ಲ ಬಹಿರಂಗವಾಗಿ ಯಾರು ಎಷ್ಟು ಏನು ಎತ್ತ ಅಂತ ಸಮ್ಮಿಶ್ರ ಸರ್ಕಾರ ಬಂದಾಗಲೂ ಕೂಡ ತೋರಿಸಲಿಲ್ಲ ಸಮಿತಿ ರಚಿಸಿದ್ದು ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂತ ಹೇಳ್ಕೊಳ್ಬಹುದು ಅಂತ ಕಾಂಗ್ರೆಸ್ನ ಒಂದು ಮೇನ್ ಅಜೆಂಡಾ ಇರುವಂತದ್ದು ಈಗ ಅರ್ಧ ಕ್ರೆಡಿಟ್ ಪಡೆಯುವಂತ ಪ್ಲಾನ್ ಕಾಂಗ್ರೆಸ್ನದ್ದಾಗಿದೆ ಸಹಜವಾಗಿ ನಾವು ಬೆಂಬಲ ಕೊಟ್ಟಿದ್ವಿ ನಾವು ಜಾತಿ ಗಣತಿಯನ್ನ ಮಾಡಿಸಿದ್ವಿ ಸೊ ಈ ಕಾರಣಕ್ಕೋಸ್ಕರನೇ ನಿಮಗೆ ನಿಮ್ಮ ಹಕ್ಕು ಸಿಗ್ತಾ ಇರುವಂತದ್ದು ಅಂತ ಹೇಳ್ಕೊಳ್ಬಹುದು ಅಂತ ಈಗ ಅರ್ಧ ಕ್ರೆಡಿಟ್ ಪಡೆಯುವಂತ ಪ್ಲಾನ್ ಕಾಂಗ್ರೆಸ್ನದ್ದು ಸಹಜವಾಗಿ ಇರುವಂತದ್ದು ಅವರು ಒಂದು ಮುನ್ನೆಲೆಗೆ ತಂದಂತ ಹಿನ್ನೆಲೆಯಲ್ಲಿ ಹಾಗಾಗಿ ಸರ್ವಪಕ್ಷ ಸಭೆಯಲ್ಲಿ ವಿರೋಧ ಮಾಡಿಲ್ಲ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ ಇದನ್ನ ವಿರೋಧ ಮಾಡುವಂತ ವಿಚಾರನೂ ಕೂಡ ಅಲ್ಲ ಸೊ ಹೀಗಾಗಿ ಅವ್ರು ಏನ್ ಮಾಡಿದ್ರು ಎಸ್ ಎಸ್ ಅನ್ಬೇಕು ಅಷ್ಟೇ ಆ ವಿಚಾರದ ಬಗ್ಗೆ ಈಗ ಆಲ್ರೆಡಿ ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು ಮುಂದೆ ಬಿಜೆಪಿ ಲಾಭ ಪಡಿತಾ ಇದೆ ಅಂತ ಬಿಂಬಿಸುವಂತ ಪ್ಲಾನ್ ಅಂದ್ರೆ ಇದು ಪ್ರಮುಖವಾಗಿ ನಾವು ತಂದಿದ್ದು ಅವರಲ್ಲ